ಬಂದು ತುಂಬಾ ಖುಷಿ ಆಯ್ತು. ಇಲ್ಲಿ ಸತ್ಯಸಾಯಿ ವೃದ್ಧಾಶ್ರಮ ಕೂಡ ಇದೆ. ಇಲ್ಲಿ ನಮ್ಮ ವಂಡ ಕಲರ್ಸ್ ಮಕ್ಕಳು ಬೆಳಗ್ಗೆ ಬಂದ್ವಿ ನಾವು. ಇಲ್ಲಿರೋ ಪಕ್ಷಿಗಳು ಪ್ರಾಣಿಗಳೆಲ್ಲ ನೋಡಿ ಮಕ್ಳಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇಲ್ಲಿ ಮೆಡಿಟೇಷನ್ ಸೆಂಟರ್ ಅಲ್ಲಿ ಮಕ್ಳಿಗೆ ಮೆಡಿಟೇಷನ್ ಮಾಡಿಸಿದ್ರು. ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳ ಬಗ್ಗೆನೂ ತಿಳಿಸ್ಕೊಟ್ರು ಸರು. ಮತ್ತೆ ಇಲ್ಲಿ ನಮಗೆ ವಯಸ್ಸಾದವರು ವೃದ್ಧರನ್ನೆಲ್ಲ ನೋಡಿನೂ ಅವ್ರ ಜೊತೆ ಕಾಲ ಕಳೆದು ಸಂತೋಷ ಅನ್ನಿಸ್ತು. ಮತ್ತು ಮಕ್ಕಳಿಗೆ ಬೆಳೀತಾ ಬೆಳೀತಾ ಒಳ್ಳೆ ಒಂದು ಪೋಷಣೆ ಹೆಂಗೆ ಮಾಡಬೇಕು, ಎಲ್ಡರ್ಸ್ನ ಹೆಂಗೆ ನೋಡ್ಕೋಬೇಕು, ಮತ್ತು ಪ್ರಾಣಿಗಳ ಜೊತೆ ನಾವು ಹೆಂಗಿರಬೇಕು ಅಂತ ನೇಚರ್ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಈಸಿ ಆಯಿತು. ಮತ್ತು ಇನ್ನೊಂದು ಏನಂದರೆ ನಮ್ಮ ಮಕ್ಕಳಿಗೆಲ್ಲ ಟಚ್ ಆ್ಯಂಡ್ ಫೀಲ್, ಎಲ್ಲ ಪ್ರಾಣಿಗಳನ್ನೂ ಅವ್ರಿಗೆ ಮುಟ್ಟಿ ಅವರು ಅದು ಹೇಗಿರುತ್ತೆ ಅಂತ ಸ್ಪರ್ಶ ಮಾಡೋ ಅಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ರು. ಮತ್ತು ಇಲ್ಲಿ ಇಂಟ್ರ್ಯಾಕ್ಷನ್ನು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ. ಮತ್ತು ಇಲ್ಲಿ ಬಂದರೆ ಮಕ್ಕಳಿಗೆ ತುಂಬ ಉಪಯೋಗ. ಐ ರೆಕಮೆಂಡ್ ಸ್ಟ್ರಾಂಗ್ಲಿ ದಟ್ ಮೋಸ್ಟ್ ಆಫ್ ದ ಸ್ಕೂಲ್ ಶುಡ್ ಕಮ್ ಆ್ಯಂಡ್ ವಿಸಿಟ್ ದಿಸ್ ಫಾರ್ಮ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಮ್ಯಾಮ್ ಟೆಲ್ ಮಿ ಯುವರ್. ನಮಗೆಲ್ಲ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಐ ವಿಲ್ ಟಾಕ್ ಇನ್ ಕನ್ನಡ. ಐಲ್ ಬಿ ಕಂಫರ್ಟಬಲ್. ಸೊ ನಮಗೆ ಬಂದು ಇಲ್ಲಿ ತುಂಬ ಖುಷಿ ಆಯಿತು. ಸೊ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ತುಂಬ ಖುಷಿ ಆಯಿತು.
ಸೊ ಫ್ರೆಂಡ್ಲಿ ನೇಚರ್ ಇದೆ, ಮತ್ತು ತುಂಬ ಚೆನ್ನಾಗಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಆಲ್ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಮಸ್ಟ್ ಅಂಡ್ ಶುಡ್ ದೇ ಹ್ಯಾವ್ ಟು ವಾಚ್ ದಿಸ್ ಒನ್. ಅಗ್ರಿಕಲ್ಚರ್ ಬಗ್ಗೆ ಆ್ಯಕ್ಚುಲಿ ಪ್ರೆಸೆಂಟೇಷನ್ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಸೊ ವಿಲ್ ರೆಕಮೆಂಡ್, ಸೊ ಆಲ್ ದ ಸ್ಕೂಲ್ಸ್ ಶುಡ್ ಕಮ್ ಆ್ಯಂಡ್ ವಿಸಿಟ್. ಇಲ್ಲಿ ಬೆಳಗ್ಗೆ ಬಂದಾಗಿಂದ ನಮಗೆ ಇವಾಗವರೆಗೂ ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು, ತುಂಬ ಖುಷಿ ಆಯಿತು. ಇಲ್ಲಿರೋ ಅನಿಮಲ್ಸ್ನೆಲ್ಲ ಟಚ್ ಮಾಡಿದ್ರು ಅವರು. ಆ್ಯಕ್ಚುಲಿ ನಮಗಿಂತ ಹೇಳ್ಬೇಕಂದ್ರೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಇದೇ ಥರ ತುಂಬ ಜನ ಸ್ಕೂಲ್ಸಿಂದ ಕರ್ಕೊಂಡು ಬನ್ನಿ, ತುಂಬ ಮಕ್ಕಳಿಗೆ ಎಂಟರ್ಟೈನ್ ಮಾಡಿ ಎಲ್ಲ ಈ ಥರ. ಮತ್ತು ಒಂದೊಂದು ಪ್ರಾಣಿ ಬಗ್ಗೆನೋ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರು, ತುಂಬ ಇಷ್ಟ ಆಯಿತು. ಅವ್ರಿಗೂ ತುಂಬಾ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಅಂದರೆ ಟಚ್ ಮಾಡ್ಬೋದು ನಾವು ಈ ಅನಿಮಲ್ಸ್ನ, ಫಾರ್ಮ್ ಅನಿಮಲ್ಸ್ ಎಲ್ಲ ಎಷ್ಟೊಂದು ಗ್ರೋ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೂ ಖುಷಿಯಾಗುತ್ತೆ. ಸೊ ಎಲ್ಲರೂ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಥ್ಯಾಂಕ್ ಯು.